ಹೈಯೆಸ್ಟ್ ನಂಬರ್ ಆಫ್ ಮೋಷನ್ ಪೋಸ್ಟರ್ಸ್ ವಿಡಿಯೋಸ್ ಅನ್ನೋ ಕ್ಯಾಟಗರಿಲಿ ಏನಾದರೂ ಅವಾರ್ಡ್ ಕೊಟ್ಟರೆ ಕಣ್ಣು ಬಿಡೋ ಅಷ್ಟರಲ್ಲಿ ಕಬ್ಜಾ ಟೀಮ್ ಅವರು ಆ ಅವಾರ್ಡ್ನ ತೊಗೊಂಡು ಬಂದಿರ್ತಾರೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ ಫಸ್ಟ್ಲಿ ನಮ್ಮ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಹುದಿನಗಳ ನಂತರ ಬಹು ನಿರೀಕ್ಷಿತ ಸಿನಿಮಾದ ಸಾರಿ ಸಾರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಮೂವಿ ಕಬ್ಜಾ ಸಿನಿಮಾದ ಮೋಷನ್ ಪೋಸ್ಟರ್ ರಿವ್ಯೂನಲ್ಲಿ ನಾವು ನೀವು ಭೇಟಿ ಆಗ್ತಾ ಇದ್ದೀವಿ ಸೊ ರಿವ್ಯೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಕ್ಸಾಮ್ಸ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಇವರು ಚಾನಲ್ಗೆ ಹೊಸಬ್ರಾಗಿದ್ರೆ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಬ್ಜಾ ಸಿನಿಮಾದ ನಾಲ್ಕನೇ ಮೋಷನ್ ಪೋಸ್ಟರ್ ವಿಡಿಯೋ ಕಡೆ ಹೋಗೋದಾದ್ರೆ ಏನು ಹೇಳೋಣ ಕ್ವಾಲಿಟಿ ವೈಸ್ ಸಿನಿಮಾದ ಮೇಕಿಂಗ್ ವೀಡಿಯೋಸಲ್ಲಿ ಆಗಿರಬಹುದು ಸಿನಿಮಾದ ಸ್ಟಿಲ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಎಕ್ಸ್ಕ್ಲೂಸಿವ್ಲಿ ಆರ್ ಚಂದ್ರ ಅವರ ಇಂಟರ್ವ್ಯೂಗಳಲ್ಲಿ ನೋಡಿ ತಿಳ್ಕೊಂಡಿದೀವಿ ಅದರ ಬಗ್ಗೆ ಎರಡನೇ ಮಾತಿಲ್ಲ ಆ್ಯಂಡ್ ಈ ನಾಲ್ಕನೇ ಮೋಷನ್ ಪೋಸ್ಟರ್ನಲ್ಲೂ ಸಹ ಸಿ ಜಿ ಎ ವರ್ಕ್ ಬಿಟ್ಟರೆ ಮೇಕಿಂಗ್ನ ರಿಚ್ನೆಸ್ ಎದ್ದು ಕಾಣಿಸುತ್ತೆ ಆದರೆ ಆಡಿಯನ್ಸ್ ಫೀಲ್ ಹೇಗಿದೆ ಅಂತಂದರೆ ಬರೀ ಮೋಷನ್ ಪೋಸ್ಟರ್ಗಳನ್ನು ಎಷ್ಟು ಅಂತ ನೋಡೋದು ಅದೇ ಎಮ್ನ ಎಷ್ಟು ಸಲ ಅಂತ ಕೇಳೋದು ಅಂತ ಅನ್ಕೋತಾ ಇದ್ದಾರೆ ಆಡಿಯನ್ಸ್ ಈ ಕೂಗಿಗೆ ಆರ್ ಚಂದ್ರು ಅವರು ದೀಪಾವಳಿಗೆ ಟೀಸರ್ ಬಿಡ್ತಾ ಇದೀವಿ ಅಂತ ಈ ನಾಲ್ಕನೇ ಮೋಷನ್ ಪೋಸ್ಟರ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ ಉಪೇಂದ್ರ ಅವರ ವಿಂಟೇಜ್ ಲುಕ್ ಮಾತ್ರ ಸಖತ್ ಆಗಿದೆ ಕೈಯಲ್ಲಿ ಕತ್ತಿ ನೋಡಿದ್ರೆ ಆಲ್ರೆಡಿ ರೈಸ್ ಆಗಿರೋ ಮಾಫಿಯ ಒಳಗೆ ನುಗ್ಗೋಕೆ ರೆಡಿ ಆಗಿರೋ ತರ ಕಾಣಿಸ್ತಾ ಇದ್ದಾರೆ ಸೈಡ್ ಅಲ್ಲಿ ಒಂದು ಸ್ಟ್ಯಾಚು ಕೂಡ ಇದೆ ಹಿಂದೆ ನಾಲ್ಕು ಜನ ಎರಡು ಬೈಕಲ್ಲಿ ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಕಾರ್ ಬ್ಲಾಸ್ಟ್ ಆಗಿದೆ ಇದೆಲ್ಲ ನಡೀತಾ ಇರೋದು ಸಿಟಿ ಒಳಗೆ ಅಂತ ಅನಿಸುತ್ತೆ ಆದರೆ ಸಿಟಿ ಒಳಗಡೆ ಈ ಮೂರು ಕುದುರೆಗಳು ಏನು ಮಾಡ್ತಾ ಇದ್ದಾವೆ ಅಂತ ಗೊತ್ತಾಗ್ತಿಲ್ಲ ಅದೆಲ್ಲ ಸೈಡಲ್ಲಿರಲಿ ನನ್ನದೊಂದು ಸಣ್ಣ ಒಪಿನಿಯನ್ ಇದೆ ಅದನ್ನು ಹೇಳಿಬಿಡ್ತೀನಿ ಹೀರೋ ಬರ್ಡೇಗೆ ಒಂದು ಸಿನಿಮಾ ಇಂದ ಒಂದು ಗಿಫ್ಟ್ ಸಿಗೋದಂತೂ ಪಕ್ಕ ಅದನ್ನು ಸರ್ಪ್ರೈಸ್ ರೀತಿಯಲ್ಲಿ ಕೊಡೋದು ಸಿನಿಮಾ ತಂಡದ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ ಹೊಡ್ತಾಬಿಡೋದಂತೂ ಪಕ್ಕ ಬೀಯಿಂಗ್ ಅ ಪ್ಯಾನ್ ಇಂಡಿಯನ್ ಮೂವಿ ಸ್ಟಾರ್ಟಿಂಗಿಂದನೇ ಎಲ್ಲ ಲ್ಯಾಂಗ್ವೇಜಸಲ್ಲೂ ಪ್ರಮೋಷನ್ಸ್ ಮಾಡೋದು ಆರ್ ಚಂದ್ರು ಅವರ ಕಬ್ಜಾ ಸಿನಿಮಾಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಪ್ಲೀಸ್ ಇನ್ನೊಮ್ಮೆ ಅನೌನ್ಸ್ ಮಾಡಿದಾಗ ರಿಲೀಸ್ ಮಾಡೋ ಟೈಮ್ನು ಕೂಡ ಮೆನ್ಷನ್ ಮಾಡಿ ಈ ಕಬ್ಜಾ ಸಿನಿಮಾದ ನಾಲ್ಕನೇ ಮೋಷನ್ ಪೋಸ್ಟರ್ ಎಷ್ಟು ಗಂಟೆಗೆ ರಿಲೀಸ್ ಆಗಿದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಸೊ ಪ್ಲೀಸ್ ಈ ತಪ್ಪನ್ನು ಇನ್ನೊಮ್ಮೆ ಮಾಡಬೇಡಿ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಟೀಸರ್ನಲ್ಲಾದರೂ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಚೇಂಜ್ ಮಾಡಿ ಕೈ ಮುಗಿತೀನಿ ಎಸ್ ನಿಮಗೆ ಈ ನಾಲ್ಕನೇ ಮೋಷನ್ ಪೋಸ್ಟರ್ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ ಇನ್ನು ನಮ್ಮ ನಿಮ್ಮ ಭೇಟಿ ಮಹಾಲಯ ಅಮಾವಾಸ್ಯ ದಿನ ಬಾಯ್